ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಆನೆಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಮಾಡುವ ಗೋಧಿ ನುಚ್ಚಿನ ಪಾಯಸ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಉತ್ತಮ ನವರಾತ್ರಿ ದೀಪಾವಳಿಗೆಲ್ಲ ಇದನ್ನ ಮಾಡ್ಕೋಬಹುದು ದೇವ್ರಿಗೆ ನೈವೇದ್ಯ ಮಾಡ್ಬೋದು ನೀವು ಎಂಜಾಯ್ ಮಾಡ್ಬೋದು ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಗೋಧಿ ನುಚ್ಚು ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ನೋಡಿ ಈ ತರ ನುಚ್ಚು ನಿಮ್ಗೆ ಎಲ್ಲಾ ಪ್ರಾವಿಜನ್ ಸ್ಟೋರ್ ಗಳಲ್ಲೂ ಮಾಲ್ ಗಳಲ್ಲೂ ಸಿಗುತ್ತೆ ಅದನ್ನ ಒಂದು ಬೌಲಿಗೆ ಹಾಕೊಂಡು ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳ್ಕೊಬೇಕು ಡಸ್ಟ್ ಏನಾದ್ರು ಇದ್ರೆ ಹೋಗುತ್ತೆ ನೋಡಿ ಈ ತರ ಚೆನ್ನಾಗಿ ತೊಳ್ಕೊಂಡು ನೀರ್ ಚೆಲ್ಕೊಂಬಿಡಿ ಇದನ್ನೇನು ನೆನ್ಸೋ ಅವಶ್ಯಕತೆ ಇಲ್ಲ ತಕ್ಷಣಕ್ಕೆ ಮಾಡ್ಕೊಂಡ್ಬಿಡ್ಬೋದು ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ನಾನು ಯಾವ ಬೌಲಲ್ಲಿ ನುಚ್ಚು ತಗೊಂಡಿದ್ದೀನೋ ಅದೇ ಬೌಲ್ ಅಲ್ಲಿ ಐದು ಬೌಲ್ ಅಷ್ಟು ನೀರ್ ಹಾಕೊಂತ ಇದ್ದೀನಿ ಐದ್ ಹಾಕೊಂಡ್ರೆ ಸರಿ ಆಗುತ್ತೆ ಇನ್ನು ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ ಈಗ ತೊಳೆದಿಟ್ಟಿರೋ ನುಚ್ಚಿದೆಯಲ್ವಾ ಗೋಧಿ ನುಚ್ಚು ಅದಿಷ್ಟನ್ನು ಹಾಕೋತಾ ಇದೀನಿ ಹಾಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಾಲ್ಕು ಶೀಟಿ ಒಡಿಸ್ಕೋಬೇಕು ಮೆತ್ತಿಗೆ ಚೆನ್ನಾಗಿ ಬೇಯುತ್ತೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನೋಡಿ ನಾನು ಯಾವ ಬೌಲಲ್ಲಿ ಗೋಧಿ ನುಚ್ಚು ತಗೊಂಡಿದ್ನೋ ಅದೇ ಬೌಲಲ್ಲೇ ತೋರಿಸ್ತಾ ಇರೋದು ಎರಡು ಬೌಲ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ ಆಮೇಲೆ ಒಂದು ನಾಲ್ಕಷ್ಟು ಏಲಕ್ಕಿ ಇಷ್ಟು ಹಾಕೊಂಡ್ಮೇಲೆ ಒಂದು ಬೌಲ್ ಅಷ್ಟು ನೀರ್ ಇದ್ದೀನಿ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗಿದೆ ಅಲ್ವಾ ಇದನ್ನೀಗ ಸೋಸ್ಕೊಂಬಿಡಣಂತೆ ಸೋಸ್ ಬಿಟ್ಟು ತೆಂಗಿನಕಾಯಿ ಹಾಲು ತಗೋಬೇಕಾಗುತ್ತೆ ಒಂದು ಸ್ಟೀಲ್ ಜರಡಿಗೆ ಹಾಕೊಂಡಿದೀನಿ ಚೆನ್ನಾಗಿ ಹಿಂಗೆ ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡಿ ಮಾಡಿ ಹಾಲೆಲ್ಲ ತಕೊಂಡ್ಬಿಡ್ಬೇಕು ತೆಕ್ಕೊಂಡಾದ್ಮೇಲೆ ಇನ್ನೊಂದು ಅರ್ಧ ಬೌಲ್ ಅಷ್ಟು ನೀರು ಹಾಕೊಂತ ಇದೀನಿ ಎಷ್ಟು ಸಾಧ್ಯನೋ ಅಷ್ಟು ತಕೊಂಡ್ಬಿಡ್ಬೇಕು ಹಾಲು ಅದರಲ್ಲಿ ಹ್ಮ್ ಹಿಂಗೆ ಸ್ಪೂನ್ ಅಲ್ಲಿ ಒಂದ್ ಸ್ವಲ್ಪ ಕೈ ಆಡ್ಕೊಂತ ಪ್ರೆಸ್ ಮಾಡ್ಕೊಂತ ತಕ್ಕೊಳ್ರಿ ಅಷ್ಟು ಬಂದ್ಬಿಡುತ್ತೆ ಬರೀ ಚರ್ಡಾ ಉಳ್ಕೊಳತ್ತ ಅಷ್ಟೇ ಮೇಲಿನ ಸಿಪ್ಪೆ ಅದೇನು ಉಪಯೋಗ ಇಲ್ಲ ಯಾಕಂದ್ರೆ ಅದ್ರಲ್ಲೆಲ್ಲ ತಕೊಂಬಿಟ್ಟಿದಿವಲ್ವಾ ಹ್ಮ್ ಇದನ್ನ ತಕೊಂಬಿಡ್ರಿ ಆಗೋಯ್ತು ನೋಡ್ರಿ ಗಟ್ಟಿ ತೆಂಗಿನಕಾಯಿ ಹಾಲು ರೆಡಿ ಆಯ್ತು ಈಗ ಕೂಲ್ ಆಗಿದ್ಯಾ ನೋಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ನೋಡಿ ಹೌದಾ ನಾನು ಹಾಕಿರೋ ಮೆಸರ್ಮೆಂಟ್ ಪರ್ಫೆಕ್ಟ್ ಆಗಿದೆ ಎಷ್ಟು ಸಣ್ಣ ನುಚ್ಚಿತ್ತಲ್ವಾ ಗೋದಿದು ಈಗ ನೋಡಿ ಬೆಂದು ಎಷ್ಟು ದೊಡ್ಡದಾಗಿದೆ ಅಂತ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೋಡಿ ಒಂದೂವರೆ ಬೌಲ್ ಅಷ್ಟು ಬೆಲ್ಲ ಹಾಕೋತಾ ಇದೀನಿ ಒಂದು ಬೌಲು ಗೋಧಿ ನುಚ್ಚಿಗೆ ಒಂದೂವರೆ ಬೌಲ್ ಅಷ್ಟು ಬೆಲ್ಲ ಹಾಗೆ ಒಂದು ಅರ್ಧ ಬೌಲ್ ಅಷ್ಟು ನೀರು ಕರ್ಗೋದಿಕ್ಕೆ ಸ್ವಲ್ಪ ನೀರ್ ಬೇಕಾಗುತ್ತಲ್ವಾ ಚೆನ್ನಾಗಿ ಕರ್ಗಸ್ಕೊಂಡ್ಬಿಡ್ಬೇಕು ಫ್ಲೇಮು ಸ್ವಲ್ಪ ಸಿಮ್ಮಿಗಿಟ್ಕೊಂಡು ಚೆನ್ನಾಗಿ ಕರ್ಗಸ್ಕೊಂಡ್ಬಿಡಿ ಏನೊಂದ್ ಎರಡರಿಂದ ಮೂರ್ ನಿಮಿಷದೊಳಗೆಲ್ಲ ಕರ್ಗೆ ಹೋಗುತ್ತೆ ಯಾವ ರೀತಿ ಪಾಕನೂ ತೆಗೆಯದ್ ಬೇಡ ಜಸ್ಟ್ ಚೆನ್ನಾಗಿ ಕರಗಿಬಿಟ್ರೆ ಸಾಕು ಹಾ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸೋಸ್ಕೊಂಡ್ಬಿಡೋಣಂತೆ ಸೋಸ್ಕೊಳ್ಳೋದ್ರಿಂದ ಆ ಕಡ್ಡಿ ಮಣ್ಣು ಕಸ ಎಲ್ಲ ಇರುತ್ತಲ್ವಾ ಅದೆಲ್ಲ ನೀಟಾಗಿ ಹೋಗುತ್ತೆ ಇಲ್ಲ ಅಂದ್ರೆ ತಿನ್ನಬೇಕಾರೆ ಮತ್ತೆ ಬಾಯಿಗೆ ಬರುತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ಲ ನೋಡಿ ಒಂದೊಂದೇ ಒಂದ್ ಸ್ವಲ್ಪ ಇದೆ ಮತ್ತೆ ಸ್ಟೋವ್ ಮೇಲೆ ಒಂದ್ ಸಣ್ಣ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ತುಪ್ಪ ಚೆನ್ನಾಗಿ ಕರುಗ್ಬೇಕು ಹಾ ಚೆನ್ನಾಗಿ ಮೆಲ್ಟ್ ಆಗಿದೆ ಒಂದ್ ಇಪ್ಪತ್ತು ಗೋಡಂಬಿನ ಚೂರ್ ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ತಾ ಇರಿ ತುಂಬಾ ಕಪ್ ಮಾಡ್ಕೊಳಕ್ ಹೋಗ್ಬೇಡಿ ಲೈಟ್ ಆಗಿ ಬ್ರೌನ್ ಕಲರ್ ಬರ್ಬೇಕು ಪರ್ಫೆಕ್ಟ್ ಆಗಿ ಬಂದಿದೆ ಈಗ ಒಂದ್ ಹತ್ತರಿಂದ ಹದ್ನೈದು ಒಣದ್ರಾಕ್ಷಿ ಹಾಕೊತಾ ಇದೀನಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ತುಪ್ಪ ಬಿಸಿ ಇರುತ್ತಲ್ವಾ ಅದ್ರೊಳಗೆ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬಾನೂ ಆಗ್ಬಾರ್ದು ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ ಇಷ್ಟು ಸಾಕು ಈಗ ಸ್ಟವ್ ಆನ್ ಮಾಡ್ಕೊಂಡು ಬೆಂದಿರೋ ಗೋಧಿನುಚ್ಚಿಗೆ ಬೆಲ್ಲ ಸೋಸಿರೋದಿದ್ಯಲ್ವಾ ಅದನ್ನ ಹಾಕೊಂತ ಇದ್ದೀನಿ ಚೆನ್ನಾಗಿ ಕೈ ಆಡ್ಕೋಬೇಕು ಒಂದ್ ಸ್ವಲ್ಪ ಹಿಂಗ್ ಕೈಯಾಡ್ಕೊಂಡಾದ್ಮೇಲೆ ಒಂದು ಕುದಿ ಬರ್ಬೇಕು ಕುದಿಯಕ್ಕೆ ಶುರುವಾಗ್ಬೇಕು ಈಗ ತೋರಿಸ್ತೀನಿ ನೋಡಿ ಎಷ್ಟೊಳ್ಳೆ ಕಲರ್ ಬಂತಲ್ವಾ ಚೆನ್ನಾಗಿ ಕೂಡಿದೆ ಕುದಿಯಕ್ಕೆ ಆಗುತ್ತಾ ಈ ರೀತಿ ಕುದಿಯಕ್ಕೆ ಶುರು ಆದ್ಮೇಲೆ ತೆಂಗಿನಕಾಯಿ ಹಾಲು ಸೋಸ್ ಇಟ್ಕೊಂಡಿದೀವಲ್ವಾ ಅದನ್ನು ಹಾಕೊಳ್ಳೋಣಂತೆ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಆಡ್ಕೋಬೇಕು ನೋಡಿ ಎಷ್ಟೊಳ್ಳೆ ಕಲರ್ ಬಂದಿದೆ ಎಷ್ಟೊಳ್ಳೆ ಘಮ ಬರ್ತಾ ಇದೆ ಆ ಏಲಕ್ಕಿನೂ ತೆಂಗಿನಕಾಯಲ್ಲಿ ರುಬ್ಬಕ್ ಹಾಕಿದೀವಲ್ವಾ ಒಳ್ಳೆ ಪರಿಮಳ ಬರ್ತಾ ಇದೆ ಮತ್ತೆ ತೆಂಗಿನಕಾಯಿ ಹಾಲಲ್ಲಿ ಮಾಡಿರೋದ್ರಿಂದ ತುಂಬಾ ರುಚಿ ಇರುತ್ತೆ ಇದು ನೋಡಿ ಕುದಿಯಕ್ ಶುರು ಈ ತರ ಕುದಿಯಕ್ ಶುರುವಾದಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದೀವಲ್ವಾ ಗೋಡಂಬಿ ಮತ್ತೆ ದ್ರಾಕ್ಷಿ ಅದಿಷ್ಟು ಹಾಕೊಂಡಿದ್ದೀನಿ ಮತ್ತೊಮ್ಮೆ ಒಂದ್ಸಲಿ ಚೆನ್ನಾಗಿ ಕೈ ಆಡ್ಕೊಳ್ಳಿ ಕರ್ನಾಟಕದ ಆನೆಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ಗೋಧಿ ನುಚ್ಚಿನ ಪಾಯಸ ಪ್ರತಿದಿನ ಪ್ರಸಾದ ಮಾಡ್ತಾರೆ ತುಂಬಾ ಫೇಮಸ್ಸು ತಿನ್ನಕ್ಕಂತೂ ತುಂಬಾ ರುಚಿ ಇರುತ್ತೆ ನೋಡಿ ಈ ಹದದಲ್ಲೇ ನೀವು ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ನಿಮಗೆ ಈ ಗೋಧಿ ನುಚ್ಚಿನ ಪಾಯಸ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನವರಾತ್ರಿಗೆ ಇದನ್ನ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು